ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಆಡಳಿತ ಮಂಡಳಿ ಹಾಗೂ ಪೋಷಕರ ಸಮಗ್ರ ಅಭಿಪ್ರಾಯ ಸಂಗ್ರಹಿಸಿ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಶಿಕ್ಷಣ ತಜ್ಞರೊಂದಿಗೆ ಈ ವಿಚಾರ ಚರ್ಚಿಸಿ ಮುಖ್ಯಮಂತ್ರಿಗಳಿಗೆ ಅಗತ್ಯ ಮಾಹಿತಿ ರವಾನಿಸಲಾಗುವುದು. ಬಳಿಕ ಸೂಕ್ತ ತೀರ್ಮಾನ ಹೊರಬೀಳುವ ನಿರೀಕ್ಷೆ ಇದೆ ಎಂದ ಅವರು, ರಾಜ್ಯದ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಪಡಿತರವನ್ನು ಮನೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಸರ್ಕಾರ ಶೀಘ್ರ ಅನುಷ್ಠಾನಗೊಳಿಸಲಿದೆ ಎಂದರು. ಪಡಿತರ ವಿತರಣೆ ಕೊಂಚ ತಡವಾಗಿದ್ದು ಮೊದಲ ಹಂತದಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗಿನ ಹಾಗೂ ಎರಡನೇ ಹಂತದಲ್ಲಿ ನವೆಂಬರ್ನಿಂದ ಮಾರ್ಚ್ವರೆಗಿನ ಪಡಿತರ ಪದಾರ್ಥಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಕ್ರೋಢೀಕರಿಸಿ ನಾವು ಬಹುಶಃ ಮಂಗಳವಾರದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಪಡೆದು ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಎರಡು ಹಂತದಲ್ಲಿ ಅದನ್ನ ನಾವು ತಲುಪಿಸ್ತೀವಿ. ಮೊದಲನೇ ಹಂತದಲ್ಲಿ ಸುಮಾರು ಜೂನ್ ಇಂದ ನಾವೇನು ಆಗಸ್ಟ್ವರೆಗೂ ಕೊಡಬೇಕಾಗಿತ್ತು ಅದನ್ನ ನಾವು ತಲುಪಿಸ್ತೀವಿ. ಸೊ ಯಾವುದೇ ಮಗು ಇದರಿಂದ ವಂಚಿತ ಆಗಬಾರ್ದು. ಅದಕ್ಕೋಸ್ಕರ ಒಂದು ಬಹಳ ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳ ಮನೆಗೆ ಈ ಆಹಾರ ಧಾನ್ಯವನ್ನು ನಾವು ತಲುಪಿಸ್ತೀವಿ.